ಫಸ್ಟ್ ಟೈಮ್ ನಾನು ಅಪ್ಪು ಸರ್ ಮೀಟ್ ಮಾಡಿದ್ದು ದುಬೈಯಲ್ಲಿ. ಸೊ ಅವಾರ್ಡ್ ಫಂಕ್ಷನ್ ಈವೆಂಟ್ಗೆ ಹೋದಾಗ ಅಲ್ಲಿ ಸ್ಟೇಜ್ ಮೇಲೆ ಹೇಳಿದೆ, ರಾಜ್ಕುಮಾರ್ ಅಣ್ಣವರ ಒಂದು ಸಣ್ಣದಂತ ಒಂದು ಅಪ್ಪು ಸರ್ ಲಾಂಚ್ ಮಾಡಿದ್ದು, ಮಾತಾಡಲಿಕ್ಕೆ ಆಗ್ತಾ ಇಲ್ಲ, ಲಾಂಚ್ ಮಾಡಿದ್ದು ಪುರಿ ಜಗನ್ನಾಥ್ ಸರ್, ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಸಣ್ಣ ಲಾಂಚ್ ಮಾಡಿದ್ದು ಇದೇ ಅದೇ ಪುರಿ ಸರ್, ಮೆಗಾಸ್ಟಾರ್ ಚಿರಂಜೀವಿ ಅವ್ರ ಮಗ ರಾಮ್ ಚರಣ್ ಅವ್ರ ಲಾಂಚ್ ಮಾಡಿದ್ದು ಪುರಿ ಜಗನ್ನಾಥ್ ಸರ್. ನನಗೆ ಇಷ್ಟೊಂದು ಎಲ್ಲ ಅವಕಾಶವನ್ನ ಎಲ್ಲ ಇದು ಮಾಡಿ ನಮ್ಮ ಅಣ್ಣಂದಿರು ಇದು ಮಾಡಿ ನನಗೆ ಇಲ್ಲಿ ಕಳ್ಸಿಕೊಟ್ಟಿದ್ದಾರೆ ಅಂತ ಒಂದು ಡೈರೆಕ್ಟರ್ ಕೊಟ್ಟು ನನ್ನ ಇದು ಮಾಡಿ ಲಾಂಚ್ ಮಾಡಿ ನನ್ನ ಡೆಬ್ಯುಟೆಂಟ್ ಅವಾರ್ಡ್ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಹೇಳಿದೆ. ವೇದಿಕೆಯಲ್ಲಿ ಹೇಳಿದ ನಂತರ ನಾನು ಅಲ್ಲಿಂದ ಹೋದೆ, ಚಿನ್ನ ಚಿನ್ನ ಬಾಯಲ್ಲಿ ಅನ್ನು ಹೋದೆ. ನನ್ಗೆ ಯಾರು ಒಂದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು. ನಾನು ಮನೋಹರ್ ಅಣ್ಣ ಅವ್ರ ಬ್ರದರ್ ಅಂತೆ, ಸಿಆರ್ ಮನೋಹರ್ ಅಣ್ಣ ಅಂತ. ಹಾ ಅವನ ನಮ್ಮ ಹುಡುಗನೇ ಬಾಮ ಆಯ್ತು, ನಂಗೆ ಗೊತ್ತಿರ್ಲಿಲ್ಲ. ನಾನು ಯಾಕಂದ್ರೆ ಅಲ್ಲಿ ತೆಲುಗುವಿಂದ ಬಂದಿದ್ದೆ ನಾನು, ಲೈಕ್ ಅಲ್ಲಿ ತೆಲುಗುವಿಂದ ಅವಾರ್ಡ್ ಬಂದಿರೋ ಕಾರಣ ತೆಲುಗು ವೇದಿಕೆ ಸಪ್ರೇಟ್ ಅಲ್ಲಿ ಕೂರಿಸಿದ್ರು. ಈ ಕಡೆ ಈ ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿ ಅವರೆಲ್ಲ ಇದ್ರು. ಆ ನಂತರ ಎಲ್ಲ ಆದ ನಂತರ ತರುಣನ ಕರೆದ್ರು, ಮತ್ತೆ ಪವರ್ ಸ್ಟಾರ್ ನಮ್ಮ ಅಪ್ಪು ಸರ್ ಹೆಚ್ಚಿನ ಬಾಬಾ ಅಂದ್ರು, ಇಲ್ಲೆಲ್ಲ ನಿಂತು ಪಿಕ್ಚರ್ಸ್ ತಗೊಂಡ್ವಿ. ಅದೆಲ್ಲ ಇವತ್ತು ಕಣ್ಮುಂದೇನೆ ಇದೆ. ಅದಾದ ನಂತರ ಜೇಮ್ಸ್ ಸಿನಿಮಾ ಮೂರ್ತಕ್ಕೆ ಹೋಗಿದ್ವಿ, ನಾನು ಮತ್ತೆ ನಮ್ಮ ಪವನ್ ವಾಡಿಯರ್ ಸರ್ ಇಬ್ರು ಮೂರ್ತಕ್ಕೆ ಹೋಗಿದ್ವಿ. ಅದೇ ಈ ಪಿಕ್ಚರ್ ಇದು. ಅದು ಕೊಟ್ಟ ನಂತರ ಪವನ್ ಸರ್ಗೆ ಹೇಳಿದ್ರು, ಪವನ್ ಏನಾದರೂ ಇದ್ರೆ ಬಂದು ಹೇಳಿ ಈ ಸಿನಿಮಾಗೆ ನಾನು ಏನು ಬೇಕೋ ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೆ ಸೆಕೆಂಡ್ ಟೈಮ್ ನಾನು ಮೀಟ್ ಮಾಡಿತ್ತು. ಸೊ ಟೀಸರ್ ಲಾಂಚ್ಗೆ ಅವ್ರನ್ನೇ ಅಂತ ಅಂದ್ಕೊಂಡಿದ್ವಿ. ಅಲ್ಲೇ ಆ ವೇದಿಕೆ ಮೇಲೆ ಹೇಳಿದೆ, ನಾನು ತುಂಬ ಭಾವುಕನಾದೆ. ನಾವು ಕೊನೆ ದಿನ ಶೂಟ್ ಮಾಡ್ತಾ ಇದ್ವಿ, ದುರಂತ ಆದಾಗ ಶೂಟ್ ಇಮ್ಡಿಯೇಟ್ಲಿ ಸ್ಟಾಪ್ ಮಾಡಿ ಇಮ್ಡಿಯೇಟ್ಲಿ ಅಲ್ಲಿ ಹೋದ್ವಿ ನಾನು ಮತ್ತೆ ಪವನ್ ಸರ್ ಅಲ್ಲಿಗೆ. ಸೊ ಯಾವತ್ತು ಅಪ್ಪು ಸರ್ ನಮ್ಮ ಹೃದಯದಲ್ಲಿ ಇರ್ತಾರೆ. ಇದ್ದಿದ್ರೆ ಈ ಬಹುಶಃ ಇವತ್ತು ಈ ವೇದಿಕೆಯಲ್ಲಿ ಅಪ್ಪು ಸರ್ ಇದ್ದು ನಮ್ಗೆಲ್ಲ ಆಶೀರ್ವಾದ ಮಾಡೋರು, ನನ್ಗೆ ಆಶೀರ್ವಾದ ಮಾಡೋರು ಅನ್ಕೋತೀನಿ. ತಮ್ಮಂತರ ಯಾವತ್ತು ಇಡೀ ಫ್ಯಾಮಿಲಿ ನನ್ನ ಟ್ರೀಟ್ ಮಾಡ್ತಾರೆ. ಶಿವಣ್ಣ ಆಗಿರ್ಬೋದು, ಅಪ್ಪು ಸರ್ ಆಗಿರ್ಬೋದು, ನಮ್ಮ ರಾಜ್ ಫ್ಯಾಮಿಲಿ, ನರಾಜಣ್ಣ ಅವ್ರ ಫ್ಯಾಮಿಲಿ ಎಲ್ಲರೂ ಅಷ್ಟೇ, ನಮ್ಮನ್ನ ಬ್ರದರ್ಸ್ ಥರ ಟ್ರೀಟ್ ಮಾಡ್ತಾರೆ. ನನ್ನೇ ಅಲ್ಲ, ನಮ್ಮ ಅಣ್ಣಂದಿರನ್ನು ಎಲ್ಲರೂ ಅಷ್ಟೇ ಕರೆದು ನನ್ನ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಂತ ಹೇಳ್ತಾರೆ. ನಂದು ಹೃತಿಕ್ ರೋಷನ್ ಥರ ಅಂತ ಮೊನ್ನೆ ಇದನ್ನಲ್ಲೂ ಹೇಳಿದ್ರು ಶಿವಣ್ಣ ಅವರು ರೀಸನ್ಸಿ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಇದು ನಮ್ಮ ಮೇಲೆ ತೋರಿಸಿದಾಗ ತುಂಬಾನೇ ಒಂದು ಹೆಚ್ಚು ಎಫರ್ಟ್ ನಾನು ಹಾಕಬೇಕು ಅನ್ಸುತ್ತೆ, ಯಾಕಂದ್ರೆ ಅಷ್ಟೊಂದು ನನ್ನ ಮೇಲೆ ಎಲ್ಲ ವಿಶ್ವಾಸ ಇದೆ ಅಣ್ಣವ್ರಿಗೆ ಅಂತ. ಸೊ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ದೀನಿ ಅಪ್ಪು ಸರ್. ನಿಮ್ಮ ಆಶೀರ್ವಾದ ಎಲ್ಲೇ ಇದ್ರು ನಮ್ಮ ಮೇಲೆ ಯಾವಾಗೂ ಇರ್ತೇವೆ, ನೀವು ಇಲ್ಲೇ ಇರ್ತೀರಾ, ಬಟ್ ಎಲ್ಲರಿಗೂ ಇದ್ದು ನಿಮ್ಮ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಮ್ಮ ಟೀಮ್ ರೆಮೋಗೆ ನಿಮ್ಮ ಒಂದು ಬೆಂಬಲ, ನಿಮ್ಮ ಒಂದು ಆಶೀರ್ವಾದ ಯಾವಾಗಲೂ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.